ಆಕಾಶವಾಣಿ ಮೈಸೂರು ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಸಾಹಿತ್ಯ ಸೃಷ್ಟಿ ಕುರಿತು ಮಾತನಾಡಿದ್ದಾರೆ ತಾರಾ ಸುಬ್ಬರಾಯರು ಪ್ರಾಯಶಃ ನಾನು ಸಾಹಿತ್ಯ ಸೃಷ್ಟಿಗೆ ಹೇಗೆ ಧುಮುಕಿದೆ ಯಾವುದು ಅದಕ್ಕೆ ಪ್ರೇರೇಪ ಶಕ್ತಿ ಆಯಿತು ಯಾವುದು ಬೆಳೀತು ಯಾವ ಶಕ್ತಿ ನನ್ನನ್ನು ಲೇಖಕನನ್ನಾಗಿಯೇ ಉಳಿಸ್ತು ಹಾಗೆ ಅಂತ ಹೇಳಿ ಇದರ ಬಗ್ಗೆ ಲೇಖನವನ್ನು ನಾನು ಆರಂಭ ಮಾಡಿದಾಗ ನನ್ನ ಒಂಬತ್ತನೇ ವಯಸ್ಸಿನಲ್ಲೋ ಹತ್ತನೇ ವಯಸ್ಸಿನಲ್ಲೋ ಒಂದು ಕಥೆ ಬರೆದು ನಮ್ಮ ದೊಡ್ಡಪ್ಪನವ್ರ ಕೈಲಿ ಬೆಂತಟ್ಟಿಸ್ಕೊಂಡು ನಾನು ಲೇಖಕನ ಆರಂಭ ಮಾಡಿದೆ ಹಾಗೆ ಅಂತ ಹೇಳಿ ಆಗ ಇದರ ಬಗ್ಗೆ ನಾನು ಹೆಚ್ಚು ಚಿಂತೆ ಮಾಡಿರಲಿಲ್ಲ ಆದರೆ ಸ್ವಲ್ಪ ಬೆಳೀತಾ ಬೆಳೀತಾ ಹತ್ತಾರು ಕೃತಿಗಳನ್ನು ನನ್ನಿಂದ ಹೊರಬಂದ ಮೇಲೆ ಮುಖ್ಯವಾಗಿ ದಿವಂಗತ ಡಾಕ್ಟರ್ ಅನಾಕ್ರೂವ್ರವ್ರೊಂದಿಗೆ ಪ್ರಗತಿಶೀಲ ಚಳವಳಿಯನ್ನು ಆರಂಭ ಮಾಡಿದ ಮೇಲೆ ಈ ಸಾಹಿತ್ಯ ಸೃಷ್ಟಿಯ ಬಗ್ಗೆ ಹೆಚ್ಚು ಚಿಂತನೆ ಮಾಡೋದಕ್ಕೆ ನಾನು ತೊಡಗಿದೆ ಈ ಸಾಹಿತ್ಯ ಸೃಷ್ಟಿಯ ಬಗ್ಗೆ ಪ್ರಾಚೀನದಲ್ಲಿ ಕೆಲವರು ಹೇಳಿಕೆಗಳಿವೆ ಒಬ್ಬ ಸಂಸ್ಕೃತ ಕವಿ ಹೇಳ್ತಾನೆ ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಅಂತ ಹೇಳಿ ಕವಿ ಎನ್ನಿಸ್ಕೊಂಡವನು ತಾನೇ ಏನು ಬರದ ಅದಕ್ಕೆ ಅವನೇನೇನೇ ಸೃಷ್ಟಿಕರ್ತ ಅವನು ಬೇಕಾದ ಬರಿಬಹುದು ಹಾಗೆ ಅಂತ ಹೇಳ್ಬಿಟ್ಟು ನೀನೆ ಮತ್ತೊಬ್ಬ ಕನ್ನಡದ ಕವಿಯೂ ಹೇಳ್ತಾನೆ ಕಟ್ಟುಗೆ ಕಟ್ಟದಕ್ಕೆ ಕಡಲಂ ಕಪಿಸಂತತಿ ಮುಟ್ಟಿಗೆ ಮುಟ್ಟದಕ್ಕೆ ಮುಗಿಲಂ ವಾಮನ ಕ್ರಮದಿಮ್ ಹಾಗೆ ಅಂತ ಹೇಳ್ಬಿಟ್ಟು ಕಟ್ಟುವರು ಮುಟ್ಟುವರು ಕವಿಗಳು ಹಾಗೆ ಅಂತ ಹೇಳ್ಬಿಟ್ಟು ಕವಿಗಳಿಗೆ ಏನು ಬೇಕಾದರೂ ಮಾಡ್ತಾರೆ ಇದು ಒಂದು ರೀತಿ ಜಾದು ಹಾಗೆ ಅಂತ ಹೇಳ್ಬಿಟ್ಟು ಒಂದು ಭಾವನೆಯನ್ನು ಸಾಮಾನ್ಯ ಜನರಲ್ಲಿ ಮೂಡ್ಸಿದ್ದಾರೆ ಇದರ ಬಗ್ಗೆ ನಾನು ಆಳವಾಗಿ ಯೋಚನೆ ಮಾಡಿದ್ದೇನೆ ಇದು ಅಲ್ಲ ನನಗನ್ನಿಸುತ್ತೆ ಈ ಸೃಷ್ಟಿ ಹೇಗಾಗುತ್ತೆ ಹಾಗೆ ಅಂತ ಹೇಳಿದರೆ ನಿಮಗೆ ಗೊತ್ತಿರಬಹುದು ಈ ಮುತ್ತು ಮಾಡಬೇಕಾದ್ರೆ ಈ ಆಯಿಸ್ಟರ್ ಅಂತ ಮುತ್ತಿನ ಹುಳು ಇದೆ ನೋಡಿ ಒಂದು ಸಣ್ಣ ಮರಳ ಕಣವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಸುತ್ತ ಹಲವಾರು ವರ್ಷಗಳ ಕಾಲ ತನ್ನ ರಸವನ್ನು ಸವಿಸ್ತಾ 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 ಒಂದು ಅಮೂಲ್ಯವಾದಂಥ ಒಂದು ಮುತ್ತನ್ನು ಸೃಷ್ಟಿ ಮಾಡುತ್ತೆ ಅದು ಪಕ್ವವಾದಾಗ ಅದು ಹೊರಗೆ ಬರುತ್ತೆ ಅದನ್ನು ತೆಗಿತಾರೆ ಹಾಗೆ ಅಂತಕ್ಕಂಥ ಮಾತನ್ನು ನಾನು ಕೇಳಿದ್ದೇನೆ ಈ ಮಾತು ಸಾಹಿತ್ಯ ಸೃಷ್ಟಿಗೂ ಕೂಡ ಅನ್ವಯಿಸುತ್ತೆ ಅಂತಂತಕ್ಕಂಥದ್ದು ನನ್ನ ಅನುಭವದಿಂದ ನನಗೆ ಗೊತ್ತಾಗಿದೆ ಅಕಾರಣವಾಗಿ ಕಾರಣವಿಲ್ಲದೇನೇ ಯಾವ ಕೃತಿಯೂ ಮೂಡಿಬರುವುದಿಲ್ಲ ನನಗೆ ಯಾವುದೇ ಕಾದಂಬರಿ ಆಗಲಿ ಸಣ್ಣ ಕಥೆ ಆಗಲಿ ಅಥವಾ ನಾನು ಬರೆದಂತಹ ನಾಟಕಗಳಾಗಲಿ ಇವನ್ನು ನಾನು ಎಲ್ಲೋ ಕೂತ್ಕೊಂಡು ರಸ್ತೆಯಲ್ಲಿ ಹೋಗ್ತಾ ಏನೋ ಬರೇ ಒಂದು ಕಲ್ಪನೆ ಮಾಡಿಕೊಂಡು ಈ ಜಗತ್ತಿನಲ್ಲಿ ಇಲ್ಲದ ಯಾವುದನ್ನೋ ಒಂದನ್ನು ನಾನು ಬರೆದೆ ಅಂತ ಹೇಳಿದೆ ಪ್ರಾಯಶಃ ಹಸಿ ಸುಳ್ಳು ನಾನು ಹೇಳ್ದಾಗತ್ತೆ ಇದು ತಪ್ಪು ನಾನು ಬರೆದಂಥ ಒಂದೊಂದು ಕೃತಿಗೂ ಕೂಡ ನನ್ನ ಜೀವನದಲ್ಲಿಯೇ ನಡೆದ ಅಥವಾ ನಾನು ಕೇಳಿದ ಅಥವಾ ನಾನು ಓದಿದ ಯಾವುದೋ ಒಂದು ಘಟನೆ ಯಾವುದೋ ಒಂದು ವಿಷಯ ಯಾವುದೋ ಒಂದು ವಸ್ತು ಅದಕ್ಕೆ ಮೂಲಭೂತ ಪ್ರೇರೇಪಕ ಶಕ್ತಿಯಾಗಿದೆ ಇದಕ್ಕೆ ನಾನು ಹಲವಾರು ಉದಾಹರಣೆಗಳನ್ನ ನಾನು ಕೊಡುವಲ್ಲಿ ಒಂದು ವಿಷಯವನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ ನಂದು ಪಂಜರದ ಪಟ್ಟಿ ಮತ್ತು ಒಮ್ಮೆ ನಕ್ಕನಗೂ ಅಂತ ಹೇಳಿ ಒಂದು ಕಾದಂಬರಿ ಇದೆ ಎರಡು ಭಾಗದಲ್ಲಿ ಅಚ್ಚಾಗಿದೆ ಈ ಕಾದಂಬರಿ ಹೇಗೆ ಬರೆದೆ ನಾನು ಹಾಗೆ ಅಂತ ಹೇಳಿದರೆ ಒಮ್ಮೆ ನಾನು ನನ್ನ ಚಂದ್ವಳ್ಳಿ ತೋಟ ಸಿನಿಮಾ ಬರೆಯೋದಕ್ಕೋಸ್ಕರವಾಗಿ ಮದ್ರಾಸ್ನಲ್ಲಿದ್ದೆ ಆಗ ಒಬ್ಬ ಸ್ನೇಹಿತರ ಮನೆಯಲ್ಲಿ ಅಡಿಯಾರ್ನಲ್ಲಿ ಇಳ್ಕೊಂಡಿದ್ದೆ ಮಹಡಿ ಮೇಲೆ ಅವ್ರ ಮನೆ ಅದು ಅಡಿಯಾರ್ ರಸ್ತೆಯಲ್ಲಿ ಮುಖ್ಯ ರಸ್ತೆ ಒಳಗಿದೆ ಇರ್ತಕ್ಕಂಥ ಮನೆ ಅಲ್ಲಿಯ ಪಕ್ಕದೊಂದು ಬಸ್ ಸ್ಟ್ಯಾಂಡು ಆ ಬಸ್ ಸ್ಟ್ಯಾಂಡ್ನಲ್ಲಿ ಯಾವುದೋ ಕಚೇರಿಲೋ ಕಾರ್ಖಾನೆಲೋ ಎಲ್ಲೋ ಕೆಲಸ ಮಾಡ್ತಿದ್ದಂಥ ಒಬ್ಬ ಹದಿ ಹರಿಯದ ಹುಡುಗಿ ದಿನವೂ ಒಂದು ಗೊತ್ತಾದ ಹೊತ್ತಿಗೆ ಬಂದು ನಿಂತ್ಕೋತಾ ಇದ್ಲು ಮತ್ತು ದಿನವೂ ಒಂದು ಗೊತ್ತಾದ ಹೊತ್ತಿಗೆ ಬಂದು ಇಳಿತಾ ಇದ್ಲು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ಲು ಆ ಹುಡುಗಿ ಈ ಒಬ್ಬ ನನ್ನ ಮಿತ್ರ ಇದನ್ನು ಕಂಡುಕೊಂಡು ಆ ಹುಡುಗಿ ಬರೋ ಹೊತ್ತು ಹೋಗೋ ಹೊತ್ತು ನೋಡಿಕೊಂಡು ಆಕೆ ಕಡೆ ನೋಡೋದು ನಗೋದು ಇದನ್ನೆಲ್ಲ ಮಾಡ್ತಾಯಿದ್ದ ಇದನ್ನು ನೋಡಿದಾಗ ನನಗನ್ನಿಸ್ತು ಆ ಹುಡುಗಿಯ ಕಷ್ಟ ಏನಿರಬಹುದು ಹುಡುಗಿ ರೂಪವತಿ ಲಕ್ಷಣವಾಗಿದ್ದಾಳೆ ಪ್ರಾಯಶಃ ಆ ವಯಸ್ಸಿಗೆ ಬೇಕಾದಂಥ ಆಸೆ ಆಶೋತ್ತರಗಳೆಲ್ಲವೂ ಕೂಡ ಆಕೆ ಜೀವನದಲ್ಲಿರಬೇಕು ಅವೆಲ್ಲವನ್ನೂ ಕೂಡ ಒತ್ತಟಿಗೆ ತಳ್ಳಿಬಿಟ್ಟು ಒತ್ತಟಿಗೆ ತುಡಿದುಬಿಟ್ಟು ತನ್ನನ್ನು ಒಂದು ಬಾಡಿಗೆ ಯಂತ್ರವಾಗಿ ಮಾಡಿಕೊಂಡಿದ್ದಲ್ಲ ಈ ಹುಡುಗಿ ಎಷ್ಟು ಯಾತನೆ ಎಷ್ಟು ನೋವು ಈ ಎಳೆ ಜೀವದ ಹುಸಿದಲ್ಲಿ ಹುದುಗಿರಬೇಕು ಆ ಕಾಮನೆಗಳನ್ನೆಲ್ಲ ನನ್ನ ಮಿತ್ರ ತನ್ನ ಕೇವಲ ಒಂದು ಹೊಣೆಗೇಡಿಸಿದ ನಗುವಿನಿಂದ ಕಣ್ಣು ಹೊಡೆಯುವುದರಿಂದ ಕೆಣಕಿ ಆ ಹುಡುಗಿಯ ಜೀವನವನ್ನು ಮತ್ತಷ್ಟು ನರಕವನ್ನಾಗಿ ಮಾಡ್ತಾ ಇದ್ದಾನಲ್ಲ ಎಂಥ ದುರಂತ ಇದು ಇವನು ಯಾಕೆಗೆ ಮಾಡ್ತಾನೆ ಇವನು ಮನುಷ್ಯನಲ್ಲ ಇವನು ಪಿಶಾಚಿ ಅನ್ನಿಸ್ತು ಹಾಗೇನೇ ಆ ಭಾವನೆ ಅವತ್ತು ಮೂಡ್ತವು ಆದರೆ ಕಾದಂಬರಿ ಅವತ್ತೇ ಬರಲಿಲ್ಲ ಹಲವಾರು ವರ್ಷಗಳ ಕಾಲ ಇದರ ಬಗ್ಗೆ ಯೋಚನೆ ಮಾಡಿ 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 ಕೊನೆಗೆ ಈ ಎರಡು ಕಾದಂಬರಿಗಳು ಆ ಒಂದು ಸಣ್ಣ ಘಟನೆಯಿಂದ ಪ್ರೇರೇಪಿತವಾಗಿ ಇಡೀ ಒಂದು ದೊಡ್ಡ ಒಂದು ಚಿತ್ರ ಒಂದು ಸಂಸಾರದ ಚಿತ್ರ ಒಂದು ಸಮಾಜದ ಚಿತ್ರ ಮೂಡಿಬಂತು ಹಾಗೆ ನಿನ್ನೆ ಇನ್ನೊಂದು ಸಲ ನನ್ನ ಬೇಡಿ ಅಂತ ಒಂದು ಕಾದಂಬರಿ ಇದೆ ಬಹಳ ಜನ ಅದನ್ನು ಮೆಚ್ಚಿಕೊಂಡಿದ್ದಾರೆ ಸ್ತ್ರೀ ಸಮಸ್ಯೆಯನ್ನು ತೆಗೆದುಕೊಂಡು ಅದರಲ್ಲೂ ಮುಖ್ಯವಾಗಿ ಇವತ್ತೂ ಕೂಡ ಪ್ರಚಲಿತವಾಗಿರ್ತಕ್ಕಂಥ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಆ ಕಾದಂಬರಿ ತೆಗೆದುಕೊಂಡು ಈ ಗಂಡು ಹೆಣ್ಣಿನ ಸ್ವಾತಂತ್ರ್ಯ ಎಷ್ಟು ನಿಜವಾದದ್ದು ಗಂಡು ಹೆಣ್ಣು ಒಬ್ಬರನ್ನೊಬ್ಬರಿಂದ ಮುಕ್ತರಾಗೋದು ಅಂತಂದು ಏನು ಅರ್ಥ ಅವರಿಬ್ಬರೂ ಕೂಡಿಕೊಂಡಿರಬೇಕೆ ಹೊರತು ನಮ್ಮಲ್ಲಿ ಅರ್ಧನಾಡೀಶ್ವರನ ಪ್ರತೀಕ ಇದೆಯಲ್ಲ ಅದೇ ಜೀವನದ ಪ್ರತೀಕ ಅದು ಹೆಣ್ಣನ್ನು ಬಿಟ್ಟು ಗಂಡ ಆಗಲಿ ಗಂಡನ್ನು ಬಿಟ್ಟು ಹೆಂಡಾಗಲಿ ಇರೋ ಸಾಧ್ಯವಿಲ್ಲ ಹಾಗಿರುವಾಗ ನಾವು ಒಬ್ಬರೊಬ್ಬರ ವಿರುದ್ಧ ಯುದ್ಧ ಸಾರಿ ನಾನು ಬೇರೆ ನೀನು ಬೇರೆ ಅನ್ನೋದು ಏನಿದು ಈ ಬಗ್ಗೆ ಬಹಳವಾಗಿ ಯೋಚನೆ ಮಾಡ್ತಾಯಿದ್ದೆ ನಾನು ಒಂದು ಸಲ ಒಬ್ಬ ಸ್ತ್ರೀ ಲೇಖಕಿಯರು ನಮ್ಮ ಮನೆಗೆ ಬಂದಾಗ ಈ ಬಗ್ಗೆ ನನ್ನ ಹತ್ರ ಬಹಳಷ್ಟು ಚರ್ಚೆ ಮಾಡ್ತಾಯಿದ್ದರು ಹಾಗೆ ಹೀಗೆ ಮುಕ್ತ ಪ್ರೇಮ ಈ ಸ್ವಾತಂತ್ರ್ಯ ಇವೆಲ್ಲ ಇದ್ರ ಬಗ್ಗೆ ಎಲ್ಲ ವಿಮೆನ್ಸ್ಲಿಪ್ ಇವೆಲ್ಲ ಇದ್ದರು ನಾನು ಹಾಗೆ ಬಹಳ ಯೋಚನೆ ಮಾಡ್ತಾ ಇದ್ದೆ ಮತ್ತು ಹೆಂಗಸ ಯಾಕೆ ಕೆಲಸಕ್ಕೆ ಹೋಗ್ಬಾರ್ದು ಏನು ಮಾಡಬಾರ್ದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಎಲ್ಲವನ್ನು ಕೂಡ ಇದು ನನ್ನ ತಲೆಯಲ್ಲಿ ಕೆಲಸ ಮಾಡ್ತಲೇ ಇತ್ತು ಒಮ್ಮೆ ಮುಂಬೈಗೆ ಹೋದಾಗ ಅಲ್ಲಿ ಗ್ರೀಕ್ ಎಂಬೆಸಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಮಿತ್ರ ನನ್ನ ಇಷ್ಟು ಹೊತ್ತಿಗೆ ನೀವು ಬನ್ನಿ ನಮ್ಮ ಆಫೀಸಿಗೆ ಮುಂದೆ ಕೆಳಗಡೆ ಕಾದರಿ ನಾನು ಬರ್ತೀನಿ ಅಲ್ಲಿಂದ ನಿಮ್ಮನ್ನು ನಾನು ನಾನು ಇರ್ತಕ್ಕಂಥ ವರ್ಷ ಆಕೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಹಾಗೆ ಅಂತ ಹೇಳಿದೆ ಆತ ನೋಡಬೇಕು ಅಂತ ಹೋದೆ ಅದಕ್ಕೆ ಹೋದಾಗ ಪ್ರಾಯಶಃ ಒಬ್ಬ ಆಂಗ್ಲೋ ಇಂಡಿಯನ್ ಹುಡುಗಿ ರಿಸೆಪ್ಷನಿಸ್ಟ್ ಆಕೆ ಕೂತ್ಕೊಂಡಿದ್ಲು ನಾನು ಬಂದೆ ಕೂತ್ಕೊಂಡೆ ಆಕೆಗಾಗಲೇ ನೀನೆ ಪ್ರಾಯಶಃ ಆಫೀಸ್ ಮುಗಿಯೋ ಹೊತ್ತು ಯಾಕೆ ಬಂದೆ ನೀವು ಯಾರು ನೋಡ್ಲಿಕ್ಕೆ ಬಂದೆ ಹಾಗೆ ಅಂತ ಹೇಳಿದರು ಇಂಥ ಕರ್ತಕ್ಕ ಬಂದಿದ್ದೀನಿ ಇಂಥವ್ರು ನೋಡ್ಲಿಕ್ಕೆ ಬಂದಿದ್ದೀನಿ ಹಾಗೆ ಅಂತಂದೆ ಪ್ಲೀಸ್ ಬಿ ಸೀಟೆಡ್ ಅಂತ ಇಷ್ಟೇ ಹೇಳಿದ್ಲು ಮತ್ತು ಆಕೆ ನಾನು ನೋಡ್ತಾ ಇದ್ದಾಗ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಗಡಿಯಾರ ನೋಡ್ಕೊಳ್ಳೋಳು ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಪ್ರಪಂಚದ ಬೇರೆ ಇನ್ನಾವುದ್ರ ಕಡೆಗೂ ಆಕೆ ಗಮನ ಇರಲಿಲ್ಲ ಏನಾಗುತ್ತೆ ಏನು ಹೋಗುತ್ತೆ ಏನು ಬಿಡುತ್ತೆ ಏನಾಗುತ್ತೆ ಯಾವುದ್ರ ಕಡೆಗೂ ಆಕೆ ಗಮನ ಇರಲಿಲ್ಲ ನನಗೆ ಅನಿಸ್ತು ಯಾಕಿದು ಇಷ್ಟು ಯಾಕೆ ಗಡಿಯಾರ ಯೋಚನೆ ಹಾಕಿ ಅಂದ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತಾಯಿತು ನನ್ನ ಸ್ನೇಹಿತ ಬಂದ ಬಂದು ನೀನು ದರ 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 ಓಡಿ ಬಂದು ನಾನು ಕೂತ್ಕೊಳ್ಳೋಕ್ಕೂ ಅವಕಾಶ ಕೊಡದೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಎಳ್ಕೊಂಡು ಹೊರಟ ಅಯ್ಯ ಏನೇ ಎಳ್ಕೊಂಡು ಹೋಗ್ತಾನೆ ಅರೆ ರೈಲು ತಪ್ಪು ಹೋಗುತ್ತೆ ಬಾರ ಯಾವ ರೈಲಲ್ಲಿ ಹೋಗ್ತಾ ಮಾತಾಡಬೇಕು ಇಷ್ಟು ಮಿನಿಟ್ಟಿಗೆ ರೈಲು ಹೋಗಬೇಕು ನಾವು ಹಾಗೆ ಅಂತ ನನಗನ್ನಿಸ್ತು ಮನುಷ್ಯ ಗಡಿಯಾರಿಕೆ ಎಷ್ಟು ಹಾಳಾಗಿದ್ದಾನೆ ಸ್ವತಂತ್ರ ಮನುಷ್ಯ ಅಂತ ಅನಿಸ್ಕೊಂಡ್ರವನು ಒಂದು ಗಡಿಯಾರಿಕೆ ಒಂದು ಕ್ಯಾಲೆಂಡರ್ಗೆ ಎಷ್ಟು ಗುಲಾಮನಾಗಿದ್ದಾನೆ ಮನುಷ್ಯ ಇವನ ಸ್ವಾತಂತ್ರ್ಯಕ್ಕೆ ಏನು ಅರ್ಥ ಇದ್ದವು ಈ ಹೆಣ್ಣುಮಗಳು ಸ್ವತಂತ್ರವಾಗ್ತೀನಿ ನಿಂತು ಹೊಟ್ಟಂಥ ಹೆಣ್ಣುಮಗಳು ನೌಕರಿ ಹಿಡಿದು ಇವಳು ಏನು ಸ್ವಾತಂತ್ರ್ಯ ಗಳಿಸಿರಲಿಲ್ಲ ಇದು ಆ ಕಾದಂಬರಿಯಲ್ಲಿ ಫ್ಲೋರಾ ಅಂತಕ್ಕಂಥ ಒಂದು ಪಾತ್ರವಾಗಿ ಬಂದು ಈ ಸ್ತ್ರೀ ಸ್ವಾತಂತ್ರ್ಯದ ಮತ್ತೊಂದು ಮುಖವನ್ನು ಚಿತ್ರಿಸುವುದಕ್ಕೆ ನನಗೆ ಕಾರಣವಾಯಿತು ಹೀಗೆ ಜೀವನದಲ್ಲಿ ನಡೆಯತಕ್ಕಂತಹ ಎಷ್ಟೋ ಘಟನೆಗಳು ಭಾಳ ಸಣ್ಣ ಘಟನೆಗಳು ಭಾಳ ದೊಡ್ಡದಾಗಿ ಏನೂ ಆಗಬೇಕಾಗಿಲ್ಲ ನಂದೊಂದು ಕಥೆ ಬಂತು ಎಲ್ಲಿದ್ದೇವನು ಅಂತ ಹೇಳಿಬಿಟ್ಟು ಅದು ನನ್ನ ಮನೆ ಒಳಗೆ ನಡೆದಂಥ ಘಟನೆ ನಾವು ಗಂಡ ಹೆಂಡೆಲ್ಲ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಾ ಕೂತ್ಕೊಂಡಿದ್ವಿ ನನ್ನ ಕೊನೆ ಮಗ ಸ್ವಲ್ಪ ಜಾಸ್ತಿ ಸ್ವಭಾವದವನು ಯಾರನ್ನ ಬೇಕಾದ್ರೂ ಕೆನೆಕ್ಟ್ ಆವನು ಅವನು ಹೀಗೆನೇನೆ ಊಟ ಕೂತ್ಕೊಂಡಾಗ ಏನೋ ಒಂದು ಸಣ್ಣ ಮಾತಾಡ ಅದುವರೆಗೂ ನಾವು ಕೂತ್ಕೊಂಡು ಕಲೆ ಬಗ್ಗೆ ಮಾತಾಡ್ತಾ ಇದ್ವಿ ಸಾಹಿತ್ಯ ಸಂಸ್ಕೃತಿ ಅದು ಇದು ಅಂಥೇಳಿ ಭಾಳ ದೊಡ್ಡ ದೊಡ್ಡ ಮಾತುಗಳ ಆಡ್ತಾಯಿದ್ವಿ ಏನೋ ಒಂದು ಸಣ್ಣ ಮಾತಿಗೆ ನಾನು ಪ್ರಾಯಶಃ ಅಷ್ಟು ಅಸಭ್ಯನಾಗಿ ಅಷ್ಟು ಒರಟಾಗಿ ಒತ್ತಿಸಬಹುದು ಅಂತ ನನಗೆ ಗೊತ್ತೇ ಇರಲಿಲ್ಲ ಎದ್ದಿದ್ದೆ ಅವನಿಗೆ ಕಪಾಳಕ್ಕೆ ಕೊಡದೆ ಒರೋಟಾಗಿ ಬೈದೆ ಅವನ್ನ ಸಿಕ್ಕಾಪಟ್ಟೆ ಸಿಟ್ಟಾದೆ ಎಲ್ಲರ ಮೇಲೂ ಸಿಟ್ಟಾದೆ ತಡೆಯೋಕೆ ಬಂದ ನೆಂಟಿನ ಮೇಲೂ ಸಿಟ್ಟಾದೆ ಎಲ್ಲರ ಮೇಲೂ ಬೈದೆ ಇವನು ಏನಿವನು ಮನುಷ್ಯನೇ ಅಥವಾ ರಾಕ್ಷಸನೇ ಅಷ್ಟು ಭಯ ಹುಟ್ಟೋ ಅಷ್ಟರ ಮಟ್ಟಿಗೆ ನಾನು ಒತ್ತನೆ ಮಾಡಿದೆ ಘಟನೆ ನಡೆದುಹಯ್ತು ಆಮೇಲೆ ಯೋಚನೆ ಮಾಡಿದೆ ನನ್ನ ಒಳಗೆ ಈ ಒಂದು ರಾಕ್ಷಸ ಹುಡುಗಿದಾನಿ ಇವನು ಇಷ್ಟು ಹೊತ್ತ ತನಕ ಈ ಸಂಸ್ಕೃತಿ ಅಂತಕ್ಕಂಥ ಒಂದು ಯಾವುದೋ ಒಂದು ಪದದ ಅಡಿಯಲ್ಲಿ ಈ ಕ್ರೌರ್ಯ ಈ ಹಿಂಸೆ ಇದೆಲ್ಲವೂ ಕೂಡ ಅಡಗಿತ್ತು ನನ್ನಲ್ಲಿ ಅನ್ನತಕ್ಕಂಥ ಅರಿವಾಗಿ ನಾವು ಸಂಸ್ಕಾರವಂತರು ನಾವು ಕಲ್ಚರ್ಡ್ ನಾವು ಸಿವಿಲೈಸ್ಡ್ ಅಂತಕ್ಕಂಥ ಮಾತು ಎಂಥ ಒಂದು ವ್ಯನಿಯಲ್ಲಿ ಎಷ್ಟು ತೆಳುವಾದಂಥ ಒಂದು ಲೇಪ ಮಾತ್ರ ಇದು ಅಂತಕ್ಕಂಥ ಸತ್ಯ ನನಗೆ ಮನವರಿಕೆ ಆಯಿತು ಹೀಗಾಗಿ ನನ್ನ ಜೀವನವೇ ಹೇಗೆ ಇಮ್ಮುಖವಾಗಿದೆ ನನ್ನೊಳಗೆ ಹೇಗೆ ಎರಡೂ ಹೊಯ್ದಾಟ ಇದೆ ಅಂತಕ್ಕಂಥದ್ದು ನನಗೆ ಅರಿವಾದಾಗ ಆ ಒಂದು ಕಥೆಯನ್ನು ನಾನು ಬರೆದಿದೆ ಹೀಗೆ ಎಷ್ಟೋ ಕಥೆಗಳು ಒಂದು ಸಲ ನನ್ನ ಹಿಂದಿ ಕಚ್ಚಿಪ್ ಕಟ್ಕೊಂಡು ಗದ್ದಲ ಮಾಡ್ತಿದ್ದಾಗ ಅದೇ ಒಂದು ನೆಪವಾಗಿ ಕರವಸ್ತ್ರ ಅಂತ ಹೇಳಿಬಿಟ್ಟು ಒಂದು ರೇಡಿಯೋ ನಾಟಕನ ಬರೆದೆ ಹೀಗೆ ಒಂದು ನಗೆ ನಾಟಕವಾಗಲಿ ಒಂದು ಖೇದಾಂತ ನಾಟಕವಾಗಲಿ ಅಥವಾ ಒಂದು ಕಥಾನಕವಾಗಲಿ ಅಥವಾ ಐತಿಹಾಸಿಕ ಕಾದಂಬರಿ ಆಗಲಿ ಇವೆಲ್ಲವೂ ಕೂಡ ಜೀವನದ ಯಾವುದೋ ಒಂದು ವಸ್ತುವಿನ ಘಟನೆಯ ಬಿಂದುವಿನ ಮೇಲೆ ಹಲವಾರು ವರ್ಷಗಳ ಕಾಲ ಚಿಂತನೆ ನಡೆದು 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 ಆ ಇಡೀ ಒಂದು ಚಿತ್ರ ನಮ್ಮ ಮನಸ್ಸಿನಲ್ಲಿ ರೂಪುಗೊಂಡು ಅದು ನನ್ನ ಹೃದಯದಲ್ಲಿ ಇರಲಾರೆ ಅಂತಂದಾಗ ಬರವಣಿಗೆ ಆಗಿ ಬರ್ತದೆ ನನ್ನ ಕೆಲವರು ಮಿತ್ರಿದ್ದಾರೆ ಒಬ್ಬ ಮಿತ್ರಿದ್ದಾರೆ ಅವ್ರು ಹೇಳ್ತಾರೆ ನನಗೆ ನೋಡಿದಾರೆ ನಾನು ದಿನ ಮುಂಜಾನೆ ನಾಲ್ಕು ಗಂಟೆಗೆ ಹೇಳ್ತೀನಿ ಮತ್ತೆ ಬೇರೆ ಕೆಲಸ ತೀಸಿ ಒಂದು ಕಪ್ ಚಹಾ ಹಾಕಿದು ಆರು ಗಂಟೆವರೆಗೆ ಹದಿನಾರು ಪುಟ ಅಂದರೆ ಒಂದು ಫಾರಮ್ ಕಾದಂಬರಿ ಒಂದು ಮುಗಿಸ್ತೀನಿ ಅಂದರೆ ಸುಮಾರು ಇಪ್ಪತ್ತು ದಿವಸಕ್ಕೆ ಒಂದು ಕಾದಂಬರಿ ತಯಾರಾಗುತ್ತೆ ಇದನ್ನು ನಾನು ದಿನ ನಿತ್ಯದ ಕಾರ್ಯಕ್ರಮ ಹಾಗೆ ಅಂತ ಹೇಳಿದರು ನಾನು ಹೇಳಿದಾರೆ ಪ್ರತಿ ದಿವಸ ಒಂದು ಹದಿನಾರು ಪುಟ ಬರೋಕ್ಕೆ ಹೇಗೆ ಸಾಧ್ಯ ನಿಮಗೆ ನಿಮ್ಮ ತಲೆ ಬಳಿಗೆ ಹೇಗಿರುತ್ತೆ ಇದು ಮತ್ತು ನೀವು ಹೇಗೆ ಬರ್ತೀರಾ ನಾನು ಹೇಳ್ದೆ ನಾನು ವರ್ಷಗಟ್ಟಲೆ ಬರೆಯೋಲ್ಲ ಎಷ್ಟೋ ವರ್ಷ ನಿದ್ದೆ ಮಾಡ್ತೀನಿ ಅಷ್ಟು ವರ್ಷದನ್ನೂ ಯಾವತ್ತೋ ಒಂದು ಸಲ ಒಂದು ತೀರ್ಸ್ಕೊಂಡು ಆ ಕಾದಂಬರಿ ಬರಿತೀನಿ ನಾನು ಹೇಳಿ ಹಾಗೆ ಇನ್ನೊಬ್ಬ ದೊಡ್ಡ ಸಾಹಿತಿಗಳಿದ್ದಾರೆ ಅವರು ತಪ್ಪದೇ ವರ್ಷಕ್ಕೊಂದು ಕಾದಂಬರಿನ ಕೊಟ್ಟೇ ಅವರು ಬಹುಶಃ ಪಂಚಾಂಗ ಬದಲಾಗ್ಬೋದು ಕ್ಯಾರೆಂಟ್ ಬದಲಾಗ್ಬೋದು ಏನು ಬದಲಾಗ್ಬೋದು ಆದರೆ ಆ ವರ್ಷ ಅವ್ರ ಪುಸ್ತಕ ಅಂತೂ ಬಂದೇ ಬರುತ್ತೆ ಹೀಗೆ ಒಂದು ನಿಯತ ಕರ್ಮವಾಗಿ ಸಾಹಿತ್ಯ ಕೃತಿಯನ್ನು ಬರೆಯಬಹುದು ಅಂತಕ್ಕಂಥ ಭಾವನೆ ನನಗನಿಸಿಲ್ಲ ಮತ್ತು ನಾನು ಇನ್ನೊಬ್ಬ ದೊಡ್ಡ ಸಾಹಿತ್ಯ ಮಿತ್ತಾರೆ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ ನಾನು ಮಾತಾಡ್ತಕ್ಕಂಥ ಯಾರ ಬಗ್ಗೆಯೂ ನನಗೆ ಅಗೌರವ ಇಲ್ಲ ನಾನು ಲೇಖಕರ ಕೆಲವು ರೀತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅವರು ಒಂದು ಕಾದಂಬರಿ ಬರೆದ್ರೆ ಸುಮಾರು ನಾಲ್ಕು ವರ್ಷ ಅದನ್ನು ಮಾಗಲಿಕ್ಕೆ ಬಿಟ್ಟು ನಂತರ ಅದನ್ನು ಹೊರಗೆ ತರ್ತಾರೆ ಅವರು ಅದು ನನ್ನ ರೀತಿಯೇ ಬೇರೆ ಇದು ನನ್ನ ತಲೆ ಒಳಗೆ ಹಣ್ಣಾಗಬೇಕು ಹಣ್ಣಾಗಿ ನನ್ನ ತಲೆ ಒಳಗೆ ಇಡೀ ಒಂದು ಚಿತ್ರ ಮೂಡಿ ಬಂದಾಗ ಆ ಕಾದಂಬರಿ ಬರೆದು ಅದನ್ನು ಹಾಗೆ ನೆಟ್ಟಿ ನೇರವಾಗಿ ಪ್ರಶ್ನೆ ಕಳಿಸ್ತೀನಿ ಅದು ಹಚ್ಚ ಭತ್ತೆಗೆ ಎಣ್ಣೆ ಸಲ ತಿತ್ತಕ್ಕಂಥ ಅಭ್ಯಾಸ ನನಗಿಲ್ಲ ಇದು ನಾನು ಬರೀತಕ್ಕಂಥ ಕ್ರಮ ಮತ್ತು ನನ್ನ ಸೃಷ್ಟಿಗೆ ಕಾರಣವಾದಂಥ ಕೆಲವು ಘಟನೆಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಹಾಗೆಯೇ ಇನ್ನೊಂದು ಮಾತು ನನ್ನ ಮೇಲೆ ಒಂದು ಆಪಾದನೆ ಇದೆ ತರಾಸು ತಮ್ಮ ಕಾದಂಬರಿಗಳಲ್ಲಾಗಲಿ ಕಥೆಗಳಲ್ಲಾಗಲಿ ನಾಟಕದಲ್ಲಾಗಲಿ ತಮ್ಮ ಪಾತ್ರಗಳ ಬಗ್ಗೆ ಸಾಕ್ಷಿ ಭಾವದಿಂದ ನೋಡೋದಿಲ್ಲ ನಿರ್ಲಿಪ್ತ ದೃಷ್ಟಿಯಿಂದ ನೋಡಿ ಬರೆಯೋದಿಲ್ಲ ಅವರ ಜೊತೆಯಲ್ಲಿ ಒಂದಾಗಿ ಬೆತ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿಬಿಟ್ಟು ಭಾವಾತಿರೇಕ ಹೆಚ್ಚು ಇವರಲ್ಲಿ ಬಹಳ ಸೆಂಟಿಮೆಂಟಲ್ ತರಾಸು ಅವರು ಬರವಣಿಗೆ ಆಗಿ ಅಂತ ಹೇಳಿಬಿಟ್ಟು ಬಹಳ ಪ್ರಖ್ಯಾತ ವಿಮರ್ಶಕರು ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಅವರು ಈ ಮಾತನ್ನು ಬರೆದಿದ್ದಾರೆ ಮತ್ತು ಒಮ್ಮೆ ಅವರು ನನ್ನನ್ನು ಸಂದರ್ಶನ ಮಾಡಿದಾಗ ಕೂಡ ಕೇಳಿದರು ನಿಮ್ಮ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಈ ಸೆಂಟಿಮೆಂಟಾಲಿಟಿ ಭಾಳ ಹೆಚ್ಚು ಇದನ್ನು ಬಿಡ್ಲಿಕ್ಕೆ ಆಗೋದಿಲ್ವೇ ಹಾಗೆ ಅಂತ ಕೇಳಿದರು ನಾನು ಹೇಳಿದೆ ಆಗೋದಿಲ್ಲ ನನಗೆ ಅದನ್ನ ಸ್ವಭಾವ ನೀವು ಇದನ್ನು ಸೆಂಟಿಮೆಂಟಾಲಿಟಿ ಅಂತ ಕರಿಬೋದು ಆದರೆ ನನಗೆ ಹೇಗೆ ಅನಿಸುತ್ತೆ ಅಂತಂದರೆ ಒಂದೊಂದು ಪಾತ್ರವೂ ಕೂಡ ಒಬ್ಬ ತಾಯಿ ಒಂದು ಮಗುವಿಗೆ ಜನ್ನು ಕೊಟ್ಟು ಆ ಮಗುವನ್ನು ಹಾಗೆ ಆಕೆ ಹಡಿತಾಳೆ ಹಾಲು ಕೊಡ್ತಾಳೆ ಬಟ್ಟೆ ತೋರಿಸ್ತಾಳೆ ಔಷಧ ಕೊಟ್ಟಾಳೆ ಖಾಯಿಲೆಯಾದಾಗ ದೊಡ್ಡ ದೊಡ್ಡ ಮಾಡ್ತಾಳೆ ಓದಿಸ್ತಾಳೆ ಅದಕ್ಕೆ ಕೊಟ್ಟು ಕೊನೆಗೆ ಮದುವೆ ಮಾಡ್ತಾಳೆ ಸುಖ ದುಃಖ ಎಲ್ಲವನ್ನೂ ಹಂಚಿಕೊಂಡು ಅದು ಸುಖದಲ್ಲೋ ದುಃಖದಲ್ಲೋ ಮುಕ್ತಾಯವಾದಾಗ ಸಹಜವಾಗಿ ಅದಕ್ಕೆ ಪ್ರತಿಸ್ಪಂದಿಸ್ತಾಳೆ ನನ್ನ ಹಣೆಬರು ಅಷ್ಟೇ ನೆನೆ ಈ ಕಾದಂಬರಿಗಳೆಲ್ಲವೂ ಕೂಡ ನನ್ನ ಮನಸ್ಸನ್ನು ಅಥವಾ ನನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ಪಾತ್ರಗಳು ಆ ಪಾತ್ರಗಳನ್ನು ನಾನು ಚಿತ್ರಿಸುವಾಗ ಎಷ್ಟು ತನ್ಮೀನಾಗಿರ್ತೀನಿ ಅಂತಂದರೆ ಒಂದು ಉದಾಹರಣೆ ನಾನು ಹೇಳ್ತೀನಿ ಪ್ರಾಯಶಃ ಇದನ್ನು ಕೇಳಿ ನಾನು ಹೆಂಚಿನ ಇವತ್ತು ನಾನು ಬೈಕೋಬೋದು ಯಾಕೆಂದರೆ ಅವತ್ತಂತೂ ಬೈಕೊಂಡ್ಲು ಹಂಸಿಕೀತೆ ಬರೆದಾಗ ಅದರಲ್ಲಿ ಬಹಳ ಜನ ಮೆಚ್ಚಿಕೊಂಡಿರ್ತಕ್ಕಂಥ ಚಂದಸಾಣಿ ಪಾತ್ರದ ಬಗ್ಗೆ ನಾನು ಬರಿತಾ ಇದ್ದೆ ತೀರಾ ಮುಕ್ತಾಯಕ್ಕೆ ಬರ್ತಕ್ಕಂಥ ಸಂದರ್ಭ ಆ ಚಂದ್ರ ಸಹ ಹೊಂಡದಲ್ಲಿ ಮುಳುಗಿಸ್ಬೇಕು ತಲೆ ನನಗೆ ಬಹಳ ಬಿಸಿಯಾಗಿಬಿಟ್ಟಿತ್ತು ಆ ಪಾತ್ರಿಕಿ ಇನ್ನಿಲ್ಲದ ನೈಗಾರಿಕೆ ಇನ್ನಿಲ್ಲದ ಆ ಕಲೆ ಇನ್ನಿಲ್ಲದ ಕೆಲಸ ಎಲ್ಲ ಮಾಡಿ ಒಂದು ಜಾಜಿ ಹೂವನ್ನು ನಾನೇ ತಯಾರು ಮಾಡಿದ್ದೀನಿ ಅಷ್ಟು ಮಮತೆಯಿಂದ ಪಾತ್ರವನ್ನು ತಯಾರು ಮಾಡಿದ್ದೆ ಅದನ್ನು ನಾನೇ ಹೊಂಡದಲ್ಲಿ ಮುಳುಗಿಸ್ಬೇಕಂತ ಸಂದರ್ಭ ಅಷ್ಟೊತ್ತಿ ಬಹುಶಃ ಬೆಳಗಿನ ಜಾವ ಎರಡು ಗಂಟೆಯೋ ಎರಡೂವರೆ ಗಂಟೆಯೋ ಆಗಿತ್ತು ನನ್ನ ತಲೆ ಬಿಸಿಯಾಗಿಬಿಟ್ಟಿತ್ತು ನನ್ನ ಹೆಂಡತಿಗೆ ಒಂದೇ ಚಿಂತೆ ಬೆಳನಿಂದ ಒಂದು ಊಟ ಮಾಡಿಲ್ಲ ಬರೀ ಸಿಗರೇಟು ಕಾಫಿ ಸಿಗರೇಟು ಕಾಫಿ ಸಿಗರೇಟು ಕಾಫಿ ಇಷ್ಟು ಬೆಲೆ ಇದ್ದಾನೆ ಇವನ ಗತಿ ಏನು ಹಾಗೆ ಅಂಥೇಳಿ ಪಾಪ ಅವಳೇನು ತಪ್ಪು ಮಾಡಲಿಲ್ಲ ಒಂದಷ್ಟು ಮೊಸರನ್ನ ಕಳ್ಸ್ಕೊಂಡು ಬಂದು ಒಂದು ಎರಡು ತೂತ್ ಮೊಸರನ್ನ ಊಟ ಮಾಡಿಬಿಟ್ಟು ರಾತ್ರಿ ಎರಡೂವರೆ ಗಂಟೆ ಆಗಿದೆ ಊಟ ಮಾಡಿಬಿಟ್ಟು ಆಮೇಲೆ ನೀವು ಮತ್ತೆ ಬರೀರಿ ನಂದೇನು ಅಡ್ಡಿ ಇಲ್ಲ ಅಂತ ಇಷ್ಟು ಸಿಟ್ಟು ಬಂತು ನನಗೆ ಆ ಮೊಸರನ್ನ ತಟ್ಟೆ ತೊಗೊಂಡು ಹಾಗೆ ಅವಳು ಮಕ್ಕ ಕೊಡ್ದು ಹೊಟ್ಟೋಗಿ ಮೊದಲು ರೂಮ್ದಾಗ ಹೊರಗಡೆ ನೀನು ನೀನು ಇಲ್ಲಿ ಹಾಗೆ ಅಂತೇಳಿ ಅವಳು ಹೋಗಿಬಿಟ್ಳು ಕಣ್ಣೀರು ಹಾಕ್ಕೊಂಡು ನಾನು ಕೂತ್ಕೊಂಡೆ ಆ ಪಾತ್ರದ ಒಂದು ಮುಗೀತು ಮುಗಿದ ಹಾಗೆ ಸುಸ್ತಾಗಿ ಬಿಟ್ಟೆ ಆ ಸಾವ ಆದಮೇಲೆ ಮುಂದಕ್ಕೆ ನನ್ನ ಲೇಖನಿ ಓಡಲಿಲ್ಲ ಆಗ ನನಗೆ ಹೊಟ್ಟೆ ಹಸು ಗೊತ್ತಾಯ್ತು ಅಲ್ಲಿಂದ ನಾನು ನಿಪ್ಸಿ ಮತ್ತು ಒಣಕಲನ್ನು ತಿಂತ ಕೂತ್ಕೊಂಡೆ ಕೂತ್ಕೊಂಡು ಅನ್ನ ಇಲ್ಲ ಅಳು ಬರೋಕ್ಕೆ ಶುರು ಆಯಿತು ನನಗೆ ಯಾಕಂದರೆ ಆ ಪಾತ್ರ ನಾನು ಕೊಂದಿದ್ದೆ ನನ್ನ ಸ್ವಂತ ಕೈಯಾರೆ ನನ್ನ ಮಗುವನ್ನು ನಾನೇ ಕತ್ತು ಹಿಸಿಗೆ ಕೊಂದಿದ್ದರೆ ನನಗೆ ಎಷ್ಟು ಸಂಕಟ ಬಾಕ್ತಾಯ್ತವ ಅಷ್ಟೇ ಸಂಕಟ ಆ ಗಳಿಗೆ ನಾನು ಅನುಭವಿಸ್ತೇನೆ ಬಹುಶಃ ಇವತ್ತು ಅವತ್ತು ನಾನು ಏನತ್ತೆ ಆ ಕಥೆಯನ್ನು ಓದಿದಂಥ ಜನ ಚಂದಾಸನಿ ಸತ್ತಾಗ ಪ್ರಾಯ ಅಷ್ಟೇ ಹೊತ್ತಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೆ ನಾನು ಇದು ಬಹುಶಃ ನನ್ನದೇ ಒಂದು ರೀತಿ ಅಂತ ಕಾಣಿಸುತ್ತೆ ಹೀಗೆ ಈ ಪಾತ್ರಗಳಿಂದ ದೂರವಾಗಿ ನಿಂತು ನೋಡಬೇಕು ಅನ್ನತಕ್ಕಂತಹ ಭಾವನೆ ಇದೆಯಲ್ಲ ಇದು ನನ್ನ ಜಾಯಮಾನಕ್ಕೆ ಹೋಗಿ ಬಂದಿಲ್ಲ ಇವತ್ತು ಕೆಲವರು ಹೇಳ್ತಾರೆ ಸಾಕ್ಷಿ ಭಾವ ಬೇಕು ನಿರ್ಲಿಪ್ತತೆ ಬೇಕು ಪಾತ್ರಗಳಲ್ಲಿ ನಾವು ಒಂದಾಗಬಾರದು ಹಾಗಾದಾಗ ನಿಮ್ಮಲ್ಲಿ ವಿಮರ್ಶಕತನ ತಪ್ಪಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನನಗನ್ಸುತ್ತೆ ಕಾದಂಬರಿ ಕಾರ್ಯ ವಿಮರ್ಶಕ ಅಲ್ಲ ನನ್ನ ಕಾದಂಬರಿಗೆ ನಾನು ವಿಮರ್ಶಕನಾಗೋದು ಯಾವಾಗ ಅದು ಹೆಚ್ಚಾಗಿ ಹೊರಗಡೆ ಬಂದು ಕೆಲವರು ಮೆಚ್ಚಿಯೋ ಕೆಲವರು ಬೈದೋ ಆದಾಗ ಎರಡನೇ ಬಾರಿ ನಾನು ಓದಿದಾಗ ಅದರ ಬಗ್ಗೆ ನಾನು ವಿಮರ್ಶಕನಾಗಿ ಚಿಂತನೆ ಮಾಡುವುದೇ ಹೊತ್ತು ಮೊದಲು ಸಾರಿ ಬರೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಪಾತ್ರೆಗಳ ಸೃಷ್ಟಿಯಲ್ಲಿ ನಾನು ಒಂದಾಗಿ ಬೆರೆಗಿದ ಹೇಗೆ ಸೃಷ್ಟಿ ಮಾಡಲಿ ಅದಕ್ಕೆ ಬಟ್ಟೆ ತೋರಿಸ್ಬೇಕು ಅದಕ್ಕೆ ಆಭರಣ ಹಾಕಬೇಕು ಅದಕ್ಕೆ ಸೀರೆ ಉಡಿಸ್ಬೇಕು ಅದಕ್ಕೆ ನಡೆಸಬೇಕು ಅದಕ್ಕೆ ಹಾರಿಸ್ಬೇಕು ಇದೆಲ್ಲವೂ ವೈಯಕ್ತಿಕವಾದಂಥ ಕ್ರಿಯೆ ಇದು ಇದರಲ್ಲಿ ನಾನು ಒಂದಾಗದೆ ಹೇಗೆ ಮಾಡಬೇಕು ಸಾಧ್ಯ ಇದು ಕಣ್ಣು ಮುಚ್ಕೊಂಡು ಚಿತ್ತ ಬರೀ ಅಂತ ಹಾಗೆ ಸಾಕ್ಷಿ ಭಾವದಿಂದ ಬರಿ ಕಣ್ಣು ಕಣ್ಮ್ಕೊಂಡು ಚಿತ್ತಾ ಬರೀ ಅಂಥೇಳಿ ಆಫ್ ಪೇಂಟಿಂಗ್ ಬರೀತಾರಲ್ಲ ಒಬ್ಬ ಹೇಳಿದಂತೆ ಖಾಲಿ ಗೋಡೆ ಇರ್ತಂತೆ ಒಂದು ಚಿತ್ರ ಪ್ರದರ್ಶನದಲ್ಲಿ ಅಲ್ಲಿ ಅಲ್ಲಿ ಭತ್ತಿ ಮಾಡೋ ಚಿತ್ರ ಇರಲಿಲ್ಲ ಅಲ್ಲಿ ಸರಿ ಯಾರೋ ಒಬ್ಬರು ಹಾಗೆ ನೋಡ್ಕೊಂಡು ಬಂದಿದ್ದು ಇದೇನು ಇದು ಖಾಲಿ ಬಿಟ್ಟಿರಲಿಲ್ಲ ಅಂತದಂತೆ ಇದು ಇಟ್ ಇಸ್ ಅನ್ ಆಫ್ಟ್ರ್ಯಾಕ್ ಪೇಂಟಿಂಗ್ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಹಾಗೆ ಅಂತ ಹೇಳಿದಂತೆ ಹಾಗೆ ಹೇಳಬೇಕಾಗುತ್ತೆ ನಾನು ಇದು ನನ್ನಿಂದ ಸಾಧ್ಯವಿಲ್ಲ ಹೀಗಾಗಿ ಇದರಿಂದ ಒಳ್ಳೆಯದು ಆಗಿದೆ ನನ್ನ ಕಾದಂಬರಿಗಳಲ್ಲಿ ನಾನೇ ಕಾದಂಬರಿಯ ಪಾತ್ರಗಳಲ್ಲಿ ಅತೀ ತನ್ಮಯನಾಗಿ ನಾನೇ ಬದ್ಧದ್ರಿಂದ ಬಹಳಷ್ಟು ಜನ ಪ್ರಭಾವಿತರಾಗಿದ್ದಾರೆ ಕೆಲವು ಸಲ ನನ್ನ ಕಾದಂಬರಿಗಳು ಅಪಕ್ಕೂ ಆಗಿದೆ ಇದ್ರ ಬಗ್ಗೆ ನಾನೇನು ನಾನು ಬರೆದಿದ್ದೆಲ್ಲ ಶ್ರೇಷ್ಠ ಅಂತಕ್ಕಂಥ ಭಾವನೆ ಆಗಲಿ ಅಥವಾ ಇವು ಇರೋವರೆಗೂ ಇರುತ್ತೆ ಹಾಗೆ ಅಂತಕ್ಕಂಥ ಭಾವನೆ ಆಗಲಿ ನನಗೇನೂ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ಸೂರ್ಯಚಂದ್ರ ಇರೋವರೆಗೂ ಕೂಡ ಈ ಕಾವ್ಯ ನಿಂತೇನಿರುತ್ತೆ ಅಂತಕ್ಕಂಥ ಮಾತನ್ನು ಅಂಥ ಭಾವನೆ ನನಗೇನೂ ಇಲ್ಲ ಐವತ್ತು ವರ್ಷವೋ ನೂರು ವರ್ಷವೋ ಇನ್ನೂರು ವರ್ಷವೋ ಎಷ್ಟು ವರ್ಷವೋ ನನ್ನ ಹಣೆ ಬರಹ ನನ್ನ ಹೆಸರು ಹಣೆ ಬರಹ ಅಷ್ಟು ಕಾಲ ಇರುತ್ತೆ ಆದರೆ ಇವತ್ತು ನಾನು ಅದನ್ನು ನಾನು ಯಾವುದೇ ರೀತಿಯಲ್ಲೂ ಕೂಡ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಮತ್ತು ಬರೆಯೋದಕ್ಕೆ ಕಾರಣವಾದಂಥ ವಿಷಯಗಳ ಬಗ್ಗೆ ಹೇಳಬೇಕಾದ್ರೆ ಈ ಕನ್ನಡ ಲೇಖಕರ ಸ್ಥಿತಿಯ ಬಗ್ಗೆ ಕೂಡ ಒಂದು ಮಾತು ಹೇಳಬೇಕು ಯಾಕೆಂದರೆ ಇದು ಒಂದು ಕಾರಣ ಯಾಕೆಂದರೆ ಎಷ್ಟೋ ವೇಳೆ ನಮ್ಮ ತಲೆ ನಮ್ಮ ಸ್ಫೂರ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹೊಟ್ಟೆಯನ್ನು ನಮ್ಮ ಲೇಖನಿ ನೋಡಿಸುತ್ತೆ ಅದು ನಮಗೆ ಸವಾರನಾಗುತ್ತೆ ಯಾಕೆಂದರೆ ಒಮ್ಮೆ ನಾನು ಹೇಳ್ತೇನೆ ನಾನು ನನ್ನ ಕಣ್ಣಾರೆ ಕಂಡಂಥದ್ದು ಬಹುಶಃ ನಾನು ಸ್ಮೃತಿಗಳ ಬಗ್ಗೆ ನಾನು ಬರೆದಾಗ ಹೇಳ್ತೇನೆ ಬಹಳ ದೊಡ್ಡ ದೊಡ್ಡ ಖ್ಯಾತ ಲೇಖಕರು ಬೆಂಗಳೂರಿನ ಒಬ್ಬ ಪ್ರಕಾಶಕನ ಅಂಗಡಿ ಎದುರುಗಡೆ ಬೆಂಚಿನ ಮೇಲೆ ಕೂತು ಅವತ್ತವತ್ತಿನ ಅಗತ್ಯಕ್ಕೆ ಬೇಕಂಥ ನಾಲ್ಕು ಆಣಿ ಎಂಟು ಆಣಿ ಹನ್ನೆರಡು ಆಣಿ ಒಂದು ರೂಪಾಯಿ ಅವರು ಯೋಗತಾನು ಸಾರು ತಗೊಂಡು ಹೋಗ್ತಿದ್ದನ್ನು ಕಣ್ಣಾರೆ ನಾನು ನೋಡಿದ್ದೇನೆ ಹಾಗಾಗಿ ಎಷ್ಟೋ ಬೆಳೆ ಈ ತಿಂಗಳು ಯಾಕೆಂದರೆ ನಮಗೆ ಸಂಬಳ ಇಲ್ಲ ನಮಗೆ ಪೆನ್ಷನ್ ಕೊಡ್ತಾರೆ ನಂಬಿಕೆ ಮನೆ ಮನೆ ಅವ್ರು ಕೊಡೋವರೆಗೂ ಇರಲಿಲ್ಲ ಅದನ್ನು ನಂಬಿಕೊಂಡು ಬಂದವರಲ್ಲ ನಾವು ಬರಿಬೇಕು ಬರೆದು ಬದುಕಬೇಕು ಅಂತ ಹುಚ್ಚಿಗೋಸ್ಕರವಾಗಿ ಬಂದಂಥ ಜನ ನಾವು ಹಾಗಾಗಿ ಆದರೆ ಮನೆ ಬಾಡಿಗೆ ಅವ್ರು ಹಾಗಿಲ್ಲ ಅವ್ರಿಗೆ ತಿಂಗ್ಳಿಗೆ ಕೊಡಬೇಕು ಹಾಲಿನವ್ರು ಕೇಳೋದಿಲ್ಲ ಅಂಗಡಿಯವ್ರು ಕೇಳೋದಿಲ್ಲ ತರಕಾರಿಯವ್ರು ಕೇಳೋಲ್ಲ ನನ್ನ ಹೆಂತಿದ್ರು ಕೇಳಲ್ಲ ಸೀರೆ ಹರಿದ ತಕ್ಷಣ ಹೊಸ ಸೀರೆ ಬೇಕು ಅಂತಂತಾರೆ ಇವೆಲ್ಲವೂ ಕೂಡ ನಿಯತವಾಗಿ ನಡಿಬೇಕಾದಂಥ ಕೆಲಸಗಳು ಆದರೆ ಸೃಷ್ಟಿ ಮಾತ್ರ ಅನಿಯತ ಇದು ಅಕಾಲಿಕ ಇದು ಯಾವ ಬೇಕಾದ್ರೂ ಬರಬಹುದು ಇದು ಆದರೆ ಕೆಲವು ವೇಳೆ ಏನಾಗುತ್ತೆ ಹೊಟ್ಟೆ ಪಾಡಿಗೋಸ್ಕರವಾಗಿ ಬರೀಬೇಕಾಗತ್ತೆ ಕ್ರಿಸ್ಟರು ತಮ್ಮ ಕೊನೆಯ ದಿವಸಗಳಲ್ಲಿ ಬರೆದಂಥ ಕೆಲವು ಕೆಟ್ಟ ಕಾದಂಬರಿಗಳ ಬಗ್ಗೆ ಅವರ ಗಮನವನ್ನು ಅವರ ಆತ್ಮೀಯರೇ ಸರದಾಗಿ ಹೇಳ್ತಾಯಿದ್ರು ನೋಡು ಸುಬ್ಬು ಕೆಲವು ಋಣ ಪರಿಹಾರಕ ಕಾದಂಬರಿಗಳು ನಾನು ಸಾಲ ತೀರಿಸಬೇಕು ಅದಕ್ಕೆ ಇವನು ಬರೆದಿದ್ದೀನಿ ಇದು ಹೆಚ್ ಪಿ ಹೊಟ್ಟೆ ಪಾಡಿನ ಕಾದಂಬರಿಗಳಿವು ಇವು ನಾನು ನನ್ನ ಆತ್ಮಸಂತೋಷಕ್ಕಾಗಿ ಬಂದಂಥ ಕಾದಂಬರಿಗಳಿವು ಅಂತಕ್ಕಂಥ ಮಾತನ್ನು ಕೃಷ್ಣಾರ್ ಹೇಳ್ತಾ ಇದ್ದರು ಈ ಮಾತು ನನ್ನ ಅನುಭವಕ್ಕೂ ಬಂದಿದೆ ಯಾಕೆಂದರೆ ಒಮ್ಮೆ ಹೀಗಾಯಿತು ನಾನು ಸಾಹಿತಿ ಹಾಗೆ ನಾನು ಈ ಒಂದು ಮನೆ ಮಾಡಬೇಕು ಅಂತ ಹೇಳಿ ನನ್ನ ಹೆಂಡತಿ ಬಹಳ ಆಸೆ ಇನ್ನೇನಿಲ್ಲದೆ ಹೋದರೂ ಕೂಡ ಯಾರಾದರೂ ತಿಂಗಳಿಗೆ ಬಾಡಿಗೆ ಕೊಡಲಿಲ್ಲ ಅಂತ ಹೇಳಿ ರಸ್ತೆ ಪಕ್ಕ ನಿಲ್ಲಿಸಬಾರ್ದಲ್ಲ ನಮ್ಮನ್ನು ತಲೆ ಮೇಲೆ ಒಂದು ಎರಡು ಮಾಡ್ಕೋಬೇಕು ಅಂತ ಭಾಳ ಆಸೆ ಅವಳಿಗೆ ಯಾವಾಗಲೂ ದುಡ್ಡು ಬಂತು ನಾನು ಸ್ವಲ್ಪ ನಾನು ಹೇಳ್ದಲ್ಲ ಆಲ್ವೇಸ್ ಸೆಂಟಿಮೆಂಟಲ್ ನನ್ನ ಜೀವನದಲ್ಲಿ ಎಲ್ಲದರಲ್ಲೂ ನಾನು ಸೆಂಟಿಮೆಂಟಲ್ ನೆನೆ ಹಾಂ ತಗೋ ಮನೆ ಹೇಳಿ ನನ್ನ ತೂಕಕ್ಕೆ ಮೀರಿದಂಥ ಮನೆ ತೊಗೊಂಡೆ ಆ ಮನೆ ಕೊಡೋಕೆ ಸಾಲ ಮಾಡಿದೆ ಸಾಲ ಮಾಡಿ ತೀರ್ಸ್ಬೇಕು ಅನ್ನೋದು ಮರೆತೆ ನಾನು ಮಾತ್ರ ಕೊಟ್ಟು ಮರಿಲಿಲ್ಲ ಅವನೇನು ಮಾಡ್ದೆ ಬರೀ ಸಾಲ ವಸೂಲು ಮಾಡ್ಕೊಂಬೋದು ನೋಡಲಿಲ್ಲ ಈ ಮನೆ ಯಾಕೆ ತೊಗೊಂಡ್ಬಿಡ್ಬಾರ್ದು ಇಂಥ ಮನುಷ್ಯನಿಂದ ಹಾಗೆಂತ ಯೋಚನೆ ಮಾಡಿ ನಾನು ಊರಿಲ್ಲದಿದ್ದಾಗ ಏನೇನೋ ಮಾಡಿ ಈ ಮನೇನ ಹರಾಜು ತಂದು ಕೊನೆಗೆ ಒಬ್ಬ ಅಮೀನ ನನ್ನ ಮನೆಗೆ ಈ ಹರಾಜನ ಕನ್ಫರ್ಮೇಶನ್ ನೋಟಿಸ್ನ ನನಗೆ ಸರ್ವ್ ಮಾಡಬೇಕಂತ ಬಂದಂಥ ಅಮೀನ ನನ್ನ ಮನೆ ಮೇಲೆ ಅಂತ ಇದ್ದಂಥ ಹೆಸರು ನೋಡಿಕೊಂಡು ಸ್ವಾಮಿ ನಾನು ನ್ಯಾಯ ಮಾಡಿದೆ ಇಲ್ಲಿ ಬರೀ ಟಿ ಆರ್ ಸುಬ್ರಾವ್ ಅಂತ ಇದೆ ಟಿ ಆರ್ ಸುಬ್ರಾವ್ ಅಂತಂದು ಯಾರಿಗೂ ಗೊತ್ತಾಗಲ್ಲ ತರಾಸುಂದು ಗೊತ್ತಾಗತ್ತೆ ಅನ್ಯಾಯ ಮಾಡದೆ ಸ್ವಾಮಿ ನಿಮ್ಮ ಮನೆಗೆ ಹೋಗ್ತಾಯಿದೆ ಬಹಳ ಅಗ್ಗಕ್ಕೆ ನಿಂತು ಹೋಗ್ಬಿಟ್ಟಿದೆ ಇದು ಈಗಲಾದರೂ ನೀವು ಕೋರ್ಟಿಗೆ ಬರಲಿಲ್ಲ ನಿಮ್ಮ ಲಾಯರ್ ಇಲ್ಲ ಏನೂ ಇಲ್ಲ ಇವತ್ತಾರು ಒಬ್ಬ ನಿಟ್ಟು ಹೀಗೆ ನಾನು ಕೊಡಬೇಕಾದ ನಿಜ ನನಗಿರಲಿಲ್ಲ ನನಗೆ ಟೈಮ್ ಕೊಡಿ ನಾನು ಸಾಲ ತೀರಿಸ್ತೀನಿ ಹಾಗೆ ಅಂತ ಹೇಳಿದ್ದೀನಿ ನೀವು ಇದು ಮಾಡಿ ಹಾಗೆ ಅಂತ ಹೇಳಿ ಆತು ಹೇಳ್ದೆ ಕೊನೆಗೆ ಆತ ಒಬ್ಬ ಲಾಯರ್ ಕರ್ಕೊಂಡು ಹೋದ ಹೋದೆ ಆಮೇಲೆ ಅವ್ರು ಹೇಳಿದ್ರು ಆಯಿತು ನಾನು ಮಾಡಿಸ್ಕೊಡ್ತೀನಿ ನೀವು ಹೇಳಿದ್ದೆ ಇದಕ್ಕೆ ಬೇಕಾದ ಹತ್ತು ಹತ್ತು ರೂಪಾಯಿ ತಿಂಗಳ ನಿಮಗೆ ಕಂತು ಮಾಡಿಸ್ಬೋದಾಗಿತ್ತು ನಾವು ನೀವು ಯಾಕಿಷ್ಟು ಇಷ್ಟು ಮುಂಜಾಗ್ರೂಕತೆ ತೊಗೊಳ್ಳಲಿಲ್ಲ ಹಾಗೆ ಅಂತ ಹೇಳಿದೆ ನನಗೆ ಗೊತ್ತಿಲ್ಲ ಹಾಗೆ ಅಂತ ಹೇಳಿದೆ ಆಮೇಲೆ ಅವರು ಕೋರ್ಟ್ನವರು ಎರಡು ದಿವಸ ಕೊಡ್ತಾರೆ ಒಂದು ತಿಂಗಳು ಹತ್ತು ದಿವಸದ ಅವಧಿಯೊಳಗೆ ಇಷ್ಟು ಹಣವು ತುಂಬಿಸಬೇಕು ಹಾಗೆ ಅಂತ ಹೇಳಿದರು ಅಷ್ಟು ಹಣ ಎಲ್ಲಿಂದ ಸುಮಾರು ಮೂರು ಮೂರುವರೆ ಸಾವಿರ ರೂಪಾಯಿ ಹಣ ತೀರಿಸಬೇಕಿತ್ತು ಕೋರ್ಟಿಗೆ ಸರಿ ಮತ್ತೆ ನನ್ನ ಸಂಸಾರ ನಡಿಬೇಕು ನನ್ನ ಖರ್ಚು ವೆಚ್ಚಗಳು ನಡಿಬೇಕು ಎಲ್ಲವೂ ನಡಿಬೇಕು ಈ ಕೋಟಿಗೆ ದುಡ್ಡು ಮಾಡಬೇಕು ಆಗ ಆ ಥರ ಆ ಥರವಾಗಿ ಒಂದೂವರೆ ತಿಂಗಳಲ್ಲಿ ಸುಮಾರು ಐದು ಕಾದಂಬರಿಗಳು ಅದ್ರಲ್ಲಿ ಮೂರು ಕಾದಂಬರಿಗಳು ಇವತ್ತಿಗೂ ಕೂಡ ಕನ್ನಡಿಗರಿಗೆ ಬಹಳ ಅಚ್ಚುಮೆಚ್ಚಿನ ಕಾದಂಬರಿಗಳಾಗಿ ಉಳ್ಕೊಂಡಿವೆ ಅದು ಒಂದು ಫ್ಲೂಕ್ ಚಾನ್ಸ್ ಏನೂ ಇಲ್ಲದೇ ಇರೋ ಕುದುರೆ ಜೂಜಿನಲ್ಲಿ ಗೆಲ್ತಲ್ಲ ಹಾಗೆ ಯಾಕೆಂದರೆ ಒಂದು ತಿಂಗಳು ಹತ್ತು ದಿವಸ ನಾನು ಐದು ಕಾದಂಬರಿ ಬರೋದ್ರಿಂದ ಯಾರಾದರೂ ಇದೊಂದು ಪವಾಡ ಅಂತ ಇದು ಆದರೆ ನಡೆದಿದೆ ಇದು ಹೊಟ್ಟೆ ನಡೆಸುತ್ತೆ ನಮ್ಮೊನ್ನೆ ಕೆಲಸಲ್ಲ ಹೀಗೆ ಒಬ್ಬ ಸಾಹಿತ್ಯ ಸೃಷ್ಟಿಗೆ ಇಂಥದ್ದೇ ಕಾರಣ ಹಾಗೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಈ ಸಾಹಿತ್ಯ ಆದವನು ಎಷ್ಟೋ ಜನ ಭಾವಿಸಿದ ಹಾಗೆ ಜೀವನದ ಅನುಭವವೇ ಇಲ್ಲದೆ ವಾಸ್ತವಿಕತೆಯ ಕಲ್ಪನೆಯೇ ಇಲ್ಲದೆ ಎಲ್ಲೋ ಕೂತು ಏನೋ ಯೋಚನೆ ಮಾಡಿಕೊಂಡು ತನ್ನ ಮನಸ್ಸೋ ಇಚ್ಛೆ ಜಗತ್ತಿನಲ್ಲಿ ಇಲ್ಲದ್ದು ಏನನ್ನೋ ಮೂರನೇದೊಂದನ್ನು ಬರೀತಾನೆ ಅಂತಕ್ಕಂಥ ಭಾವನೆ ಏನಿದೆ ಇದು ಸುಳ್ಳು ನಾನು ಮೊದಲು ಹೇಳಿನಲ್ಲ ಈ ಮುತ್ತಿನ ಒಂದು ದೃಷ್ಟಾಂತವನ್ನು ನಾನು ಕೊಟ್ಟನಲ್ಲ ಒಂದು ಘಟನೆ ಬಿತ್ತು ಇರಬೇಕು ಅದರ ಸುತ್ತ ಹಲವಾರು ವರ್ಷಗಳ ಕಾಲ ಚಿಂತನೆ ನಡೀಬೇಕು ಮತ್ತು ಹಲವಾರು ಘಟನೆಗಳು ಅದಕ್ಕೆ ಬೆರೆಸ್ಕೊಳ್ಬೇಕು ಒಂದು ನದಿ ಒಂದು ಸಣ್ಣ ಹಳ್ಳ ಕಾವೇರಿ ಇದ್ದ ಹಾಗೆ ಭಾಗಮಂಡದಲ್ಲಿ ಒಂದು ಬೆರ ಅಗಲ ಇದೆ ಅದು ತಿರ್ಚನಾಪುಳ್ಳಿ ಹತ್ತಿರ ನೋಡಿದಾಗ ಒಂದು ಮೈ ಅಗಲ ಕಾಣ್ತೇವೆ ಮಹಾರಾಜ ಡ್ಯಾಮ್ನ ಹತ್ತಿರ ಅಷ್ಟು ದೊಡ್ಡದಾಗಬೇಕಾದ್ರೆ ಎಷ್ಟು ನದಿ ಸೇರಬೇಕು ಅದಕ್ಕೆ ಹಾಗೇನೇ ಒಂದು ಕಾದಂಬರಿಗೆ ಒಂದು ಸಣ್ಣ ಘಟನೆ ಒಂದು ಕಾದಂಬರಿ ಆಗೋದಕ್ಕಿಂತ ಮುಂಚೆ ಹಲವಾರು ವರ್ಷಗಳಾಗಬೇಕು ಅದಕ್ಕೆ ಪೋಷಕವಾದಂಥ ಹಲವಾರು ಘಟನೆಗಳು ಸೇರಿ ಅವೆಲ್ಲವೂ ತಲೆಯಲ್ಲೇ ಬೆರೆತು 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 ಒಂದು ರಸಕ್ರಿಯೆ ನಡೆದು ಒಂದು ಕೆಮಿಕಲ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ನಡೆದು ಹೇಗೆ ಒಂದು ಮೂರನೇ ಒಂದು ವಸ್ತು ಸೃಷ್ಟಿಯಾಗುತ್ತೆ ಆ ರೀತಿಯಲ್ಲಿ ಒಂದು ಸಾಹಿತ್ಯ ಕೃತಿ ಕೂಡ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ಈ ಸುಮಾರು ನಲವತ್ತು ನಲ್ವತ್ತೆರಡು ವರ್ಷಗಳ ಸಾಹಿತ್ಯದ ಅನುಭವ ನನಗಿದು ಈ ದೇಶಭಕ್ತಿ ಕೂಲಿಗಾರರ ಬಗ್ಗೆ ಸಹಾನುಭೂತಿ ಅದು ಇದು ಇದೆಲ್ಲವೂ ಇದೆ ನಮಗೆ ಇವೆಲ್ಲವೂ ಇರಬೇಕು ಇರುತ್ತೆ ಅದಿಲ್ಲದೆ ಯಾರೂ ಬರೆಯೋದಿಲ್ಲ ಆದರೆ ಆ ಜೀವನದ ಬಗ್ಗೆ ನಿಮಗೆ ಅನುಭವದ ನಾವೇನು ಬರಿತೀವಿ ನಾವು ಆದ್ದರಿಂದ ನಾವು ಬರೀತಕ್ಕಂಥ ಕಾದಂಬರಿಗಳ ವಸ್ತುವಾಗಲಿ ಅದರ ಒಂದು ಅಪ್ರೋಚ್ ಆಗಲಿ ಅದರಲ್ಲಿ ನಾವು ಕೊಡ್ತಕ್ಕಂಥ ಒಂದು ದೃಕ್ಕೋಣವಾಗಲಿ ನಮ್ಮ ಅನುಭವಕ್ಕೆ ಸೀಮಿತವಾದದ್ದು ಮತ್ತು ಬಡ ಸಾಹಿತ್ಯಗಳಿಗೆ ಅನುಭವವು ಕೂಡ ಬಹಳ ಪರಿಮಿತವಾದದ್ದು ವೆರಿ ವೆರಿ ಲಿಮಿಟೆಡ್ ವಿಸ್ತಾರವಾದ ಅನುಭವಕ್ಕೆ ಅವಕಾಶವೇ ಇಲ್ಲ ಜೀವನಕ್ಕೆ ಅವಕಾಶವಿಲ್ಲ ಇನ್ನು ಅನುಭವಕ್ಕೆ ಅವಕಾಶವಿಲ್ಲದೆ ಆದರೂ ಕೂಡ ಈ ಎಲ್ಲ ಸಹಾನುಭೂತಿಗಳನ್ನು ಯಾಕೆಂದರೆ ತಾನೇ ಸ್ವತಃ ಕಷ್ಟಪಡ್ತಕ್ಕಂಥ ಸಾಹಿತಿ ಜೀವನದಲ್ಲಿ ಕಷ್ಟಪಡೋವ್ರ ಬಗ್ಗೆ ಕಣಿಕರ ಪಡ್ತಕ್ಕಂಥದ್ದು ಸಹಾನುಭೂತಿ ಇರ್ತಕ್ಕಂಥದ್ದು ಹೊರದಾಡಬೇಕು ಅಂತಕ್ಕಂಥದ್ದು ಸ್ವಾಭಾವಿಕ ಇದು ಅದನ್ನು ನಿಲ್ದಕ್ಕಂಥ ಸಾಹಿತಿ ಇದಾನೆ ಅಂತ ಹೇಳಿದರೆ ನಾನು ಖಂಡಿತವಾಗಿಯೂ ನಂಬೋದಿಲ್ಲ ನಾನು ಇದು ನಮ್ಮಲ್ಲಿ ಗುಂಪುಗಾರಿಕೆ ಮನೋಭಾವನ ಮಾತಿದ್ದೆವು ಇದು ನಾನು ಒಪ್ಪೋದಿಲ್ಲ ಎಲ್ಲರಿಗೂ ಸಹಾನುಭೂತಿ ಇದೆ ಅದು ಅಭಿವ್ಯಕ್ತವಾಗ್ತಕ್ಕಂಥ ರೀತಿ ಬೇರೆ ಬೇರೆ ಇದು ಇಷ್ಟೇನೇನೆ ಇದು ನೋಡಿ ನಾನು ಕಾದಂಬರಿಕಾರನಾಗಿ ಕಥೆಗಾರನಾಗಿ ಸುಮಾರು ನಲವತ್ತೆರಡು ವರ್ಷಗಳ ಕಾಲದ ಸಾಹಿತ್ಯ ಸೃಷ್ಟಿಯ ಅನುಭವ ಅಂತ ಹೇಳಬಲ್ಲೆ ನಾನು ಇದುವರೆಗೆ ಸಾಹಿತ್ಯ ಸೃಷ್ಟಿ ಕುರಿತು ಮಾತನಾಡಿದ ಅವರು ತಾರಾ ಸುಬ್ಬರಾಯರು ಈ ಕಾರ್ಯಕ್ರಮವನ್ನು ಎರಡು ಏಳು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಧ್ವನಿ ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಸಂಕಲನ ಎಸ್ ಲಕ್ಷ್ಮೀನಾರಾಯಣ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು